ಸುನೀಲ್ ಅವರೇ ನಮಸ್ಕಾರ. ಕೂವಾ ಸೋಯಿಲ್ ಕಂಡೀಷನರ್ ಯಾವ ಹಿಡಿದು ಉಪಯೋಗಿಸುತ್ತೀರಿ? ನಾನು 2 ಇಯರ್ಸ್ ಆಯ್ತು. 2 ಇಯರ್ಸ್ ನಿಮ್ಗೆ ಹ್ಯಾಂಗ್ ಅನಿಸ್ತದ್ರಿ? ಇಯರ್ ಆನ್ ಇಯರ್ ಡೆವಲಪ್ಮೆಂಟ್ ಕಾಣ್ತಾ ಇದೆ ಫೀಲ್ಡ್ ಅಲ್ಲಿ. ಸ್ವಲ್ಪ ಸಾಯಿಲ್ ಚೇಂಜಸ್ ಕಾಣುತ್ತದೆ ಇದು ಅದನ್ನು ಡ್ರೈ ಲ್ಯಾಂಡ್ ಜಾಸ್ತಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊತೀನಿ. ಓಕೆ. ಅಂಡ್ ನಿಮ್ಗೆ ಕಾಸ್ಟಿಂಗ್ ಹೆಂಗ್ ಅನಿಸ್ತದೆ, ಬೆಳವಣಿಗೆ ಹೆಂಗ್ ಅನಿಸ್ತದೆ? ಬೆಳವಣಿಗೆ ಲಾಸ್ಟ್ ಇಯರ್ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದೆ. ನನ್ನ ಅಕ್ಕಪಕ್ಕ ಹೊಲಕ್ಕ ಕಂಪೇರ್ ಮಾಡಿದ್ರೆ ನಂದು ಈಲ್ಡ್ನು ಸರಿಯಾಗಿ ಬಂತು. ರಿಸಲ್ಟ್ ಬೇರೆ ಹೊಲದನ್ನು ಸ್ವಲ್ಪ ನಾಟಿ ಅದು ಹೋಗಿ ಪ್ರಾಬ್ಲಮ್ ಆಗಿದೆ. ಬಾಕಿ ಹೊಲದಾಗ ನಾಟಿ ಹೋಗಿತ್ತು, ನಿಮ್ಮ ಹತ್ರ ಏನು ಇದು ಪ್ರಾಬ್ಲಮ್ ಆಗಲಿಲ್ಲ. ಎಷ್ಟು ಎಕರೆ ಹಾಕಿದ್ರಿ ತೊಗರಿ? ನೋಡ್ರಿ ಸುನೀಲ್ ಅವರು, ನಾನು ಒಂದು 80 ಎಕರೆ ಹಾಕಿದ್ದೆ. 80 ಎಕರೆಸ್. ಯು ಆರ್ ಹ್ಯಾಪಿ ವಿತ್ ದ ರಿಸಲ್ಟ್? ಕಾಸ್ಟಿಂಗ್ ಹೆಂಗ್ ಅನಿಸ್ತದ್ರಿ ಸುನೀಲ್? ಕಾಸ್ಟಿಂಗ್ ಓಕೆ, ಇನಿಷಿಯಲಿ ಸ್ವಲ್ಪ ಇದು ಆಗ್ತದೆ. ಆದ್ರೆ ಇಯರ್ ಆನ್ ಇಯರ್ ಏನು ಇಂಪ್ರೂವ್ ಆಗ್ಬೇಕಂತ ನಂದು ಇಲ್ಲ. ಹಾಗೆ ಆಗ್ತದ್ರಿ ಲ್ಯಾಂಡ್ ನೋಡ್ರಿ, ಕೆಮಿಕಲ್ ಇನ್ ಶಿಫ್ಟ್ ಆದಾಗ ಒಂದ್ ಸ್ವಲ್ಪ ಟೈಮ್ ತಗೋತದ. ಬಟ್ ನಿಮ್ ಲಾಸ್ಟ್ ಇಯರ್ ಈಲ್ಡ್ ಸೊನ್ನೆ ಬಂತು ನಿಮ್ಗೆ? ಸರಿಯಾಗ್ ಬಂತು. ಈ ಸಲ ಎಷ್ಟು ಎಕರೆ ಹಾಕಿರಿ ಒಟ್ಟು? ಈ ಸಲ ಸೇಮ್ 80 ಎಕರೆ. 80 ಎಕರೆ. ಸೊ ನೋ ದ ಕ್ರಾಪ್ ಇಸ್ ಓಕೆ ಈಗ ಸದ್ಯಕ್ಕೆ. ಸರಿಯಾಗ ಮತ್ತೆ ಮುಂದೆ ಮತ್ತೆ ಬೇರೆ ಕ್ರಾಪ್ ಚೂಸ್ ಮಾಡ್ಬೇಕಂತ ಏನಿದೆ? ನಮ್ ಕ್ಯಾಶ್ ಕ್ರಾಪ್ ಜಾಸ್ತಿ ಯೂಸ್ ಮಾಡೋದು. ನಿಮಗ್ ಒಂದೇ ಒಂದ್ ರಿಕ್ವೆಸ್ಟ್ ಅದರಿ, ಕಂಟಿನ್ಯೂಸ್ ತೊಗರಿ ಬೆಳಿಬೇಡ್ರಿ. ತೊಗರಿ ನೋಡಿ ಬೇರೆ ಅವ್ರಿಗೆ ಕ್ರಾಪ್ ನೀವು ಇಂಟರ್ ಕ್ರಾಪ್ ಮಾಡ್ಕೊಂಡು ನೀವು ಬೆಳೆಯಿರಿ. ಹಿಂಗಾದ್ರೆ ನಿಮ್ಗ ಎಂದು ಇಳುವರಿ ಲಾಸ್ ಆಗಲ್ಲ, ಮತ್ತೆ ನಿಮ್ ನೆಲ ಚಲೋ ಸಾವಯವ. ದಿಸ್ ಇಸ್ ಮೈ ಅಡ್ವೈಸ್ ಟು ಯು ಆಸ್ ಅ ಸೀನಿಯರ್. ಬರ್ರಿ ಆಫೀಸ್. ಓಕೆ.